मुस्लिम बक्रीद हब्बद संभ्रम त्याग बलिदान संकेत बक्रीद हब्बव दक्षिण कन्नड जिले आचरिसलायितु। कोडगिन भीकर प्रवाह जिले सरल रीतियल्लि हब्बव आचरिसलायितु। बक्रीद हब्ब मुस्लिम समुदाय मंदि आचरिसुव एरडने अति दोड्ड हब्ब। इस्लामिक क्यालेंडर्न ओंबत्तनेय तिंगळल्लि ओंदु तिंगळ उपवास आचरणेय बळिक रंजान हब्ब आचरिसिद्रे कडेय तिंगळाद दुल हज्न हत्तने दिनदंदु बक्रीद हब्बवन्न आचरिसलागुत्तिदे। ಮುಸ್ಲಿಮರಿಗೆ ಕಡ್ಡಾಯವಾದ ಐದು ಸ್ತಂಭಗಳಲ್ಲಿ ಒಂದಾದ ಪವಿತ್ರ ಹಜ್ ಯಾತ್ರೆ ದುಲ್ ಹಜ್ 9 ರಿಂದ ತೊಡಗಿ 11ನೇ ತಾರೀಕಿಗೆ ಸಂಪನ್ನಗೊಳ್ಳುತ್ತದೆ। ವಿಶ್ವದಾದ್ಯಂತ ದುಲ್ ಹಜ್ ತಿಂಗಳ ಚಂದ್ರ ದರ್ಶನವಾದ 10ನೇ ದಿನ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ। ಬಾವುಟಗುಡ್ಡೆ ಈದ್ಗಾ ಮಸೀದಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿಯವರ ಕರೆಯ ಮೇರೆಗೆ ಸರಳ ರೀತಿಯಲ್ಲಿ ಹಬ್ಬ ಆಚರಣೆಯನ್ನು ಮುಸ್ಲಿಂ ಬಾಂಧವರು ಮಾಡಲು ಮುಂದಾಗಿದ್ರು। ಬಾವುಟಗುಡ್ಡೆಯ ಈದ್ಗಾ ಮಸೀದಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಅಲ್ ಹಜ್ ತ್ವಾಕಾ ಅಹಮದ್ ಮುಸ್ಲಿಯಾ ನೇತೃತ್ವದಲ್ಲಿ ಈದುಲ್ ಆಝಾ ಪ್ರಾರ್ಥನೆ ನಡೆಯಿತು। ಮಂಗಳೂರಿನ ಬಾವುಟಗುಡ್ಡೆಯ ಈದ್ಗಾ ಮಸೀದಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಕಾದರ್ ಸೇರಿದಂತೆ ವಿವಿಧ ಗಣ್ಯರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು। ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪುತ್ತೂರು ಮೂಡಬಿದ್ರೆ ಬೆಳ್ತಂಗಡಿ ಸುಳ್ಯ ಹಾಗೂ ಮಂಗಳೂರು ನಗರದ ವಿವಿಧ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು। ದೇಶದಾದ್ಯಂತ ಬಕ್ರೀದ್ ಹಬ್ಬವನ್ನ ಆಚರಿಸಲಾಗುತ್ತಿದೆ। ತ್ಯಾಗ ಬಲಿದಾನದ ಸಂಕೇತವಾಗಿರುವ ಈ ಹಬ್ಬವನ್ನ ಮುಸ್ಲಿಂ ಬಾಂಧವರು ಆಚರಿಸಿಕೊಳ್ಳುತ್ತಿದ್ದಾರೆ। ಬಕ್ರೀದ್ ಹಬ್ಬ ಇದು ಸಮಾಜದ ಎಲ್ಲಾ ವರ್ಗಗಳು ಇವತ್ತು ಆಚರಿಸತಕ್ಕಂತ ಹಬ್ಬ। ಬಕ್ರೀದ್ ಹಬ್ಬದ ಶುಭಾಶಯವನ್ನು ಹೇಳುವುದರ ಜೊತೆಗೆ ಇದು ಒಂದು ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರತಕ್ಕಂತ ಹಬ್ಬ। ತನ್ನ ತ್ಯಾಗದ ಮೂಲಕ ಸಮಾಜವನ್ನು ಗೆಲ್ಲಬಹುದು। ಸಮಾಜದ ಎಲ್ಲಾ ವರ್ಗಗಳ ಜನರಿಗೂ ತ್ಯಾಗ ಮತ್ತು ನೆಮ್ಮದಿ ಮತ್ತು ಏಕತೆ ಅಗತ್ಯವಿರುವಂತ ಈ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡತಕ್ಕಂತದ್ದು ಅತ್ಯಂತ ಪ್ರಮುಖವಾಗಿರುತ್ತದೆ। ಇವತ್ತು ದೇಶಾದ್ಯಂತ ಇವತ್ತು ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಕೂಡ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ನಾವೆಲ್ಲರೂ ಏಕತೆಯಿಂದ ಒಗ್ಗಟ್ಟಿನಿಂದ ಬದುಕಬೇಕಾದ ಸಂದೇಶವನ್ನು ಕೊಡುವಂತ ಈ ಹಬ್ಬಕ್ಕೆ ನಾವೆಲ್ಲರೂ ಇವತ್ತು ಶುಭಾಶಯ ಒಟ್ಟಿನಲ್ಲಿ ಕೊಡಗಿನಲ್ಲಿ ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮುಸ್ಲಿಂ ಬಾಂಧವರು ಸರಳ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿಕೊಂಡರು। ಜಿಲ್ಲೆಯ ಎಲ್ಲಾ ಮಸೀದಿಗಳಲ್ಲಿ ವಿಶೇಷ ನಮಾಜ್ನೊಂದಿಗೆ ಮುಸ್ಲಿಂ ಬಾಂಧವರು ಬಕ್ರೀದ್ ಆಚರಣೆಯಲ್ಲಿ ತೊಡಗಿಕೊಂಡರು। ನಾಗೇಶ್ ಕಾವೂರು ವಿಫೋ ನ್ಯೂಸ್ 24/7 ಮಂಗಳೂರು।